ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕಟ್ಟಿಕರ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಶೇಂಗಾ ಚಟ್ನಿ ಪುಡಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಶೇಂಗಾ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ 2-3 ಟೀಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ತಗೊಂಡಿದ್ದೀನಿ. ಅನಂತರ ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ, ಸ್ವಲ್ಪ ಅರಿಶಿನದ ಪುಡಿಯನ್ನು ತಗೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ, ಚಿಕ್ಕ ಗಾತ್ರದಷ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ, ಹಾಗೆ 15-20 ಬೆಳ್ಳುಳ್ಳಿ ಎಸಳು, 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ಸ್ಪೂನ್ ಆಗುವಷ್ಟು ಬೆಲ್ಲ, ಮತ್ತು 1 4 ಗರಿ ಆಗುವಷ್ಟು ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ಸ್ಟೋವ್ನ ಆನ್ ಮಾಡಿ ಒಂದು ಪ್ಯಾನ್ಗೆ ಶೇಂಗಾವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಕಂಟಿನ್ಯೂಯಸ್ ಆಗಿ ಕೈ ಆಡಿಸ್ತಾ ರೋಸ್ಟ್ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ನಲ್ಲಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದರೆ ಶೇಂಗಾ ಎಲ್ಲ ಬೇಗ ಸೀದೋಗಿ ಕಪ್ಪಾಗತ್ತೆ, ಹಾಗೆ ಒಳಗಡೆ ಎಲ್ಲ ಹಸಿಹಸಿ ಉಳಿಯುತ್ತೆ. ಮತ್ತು ಅದೇ ಶೇಂಗಾಗಳನ್ನು ಚಟ್ನಿ ಪುಡಿಗೆ ಬಳಸಿದರೆ ಚಟ್ನಿ ಪುಡಿಯೆಲ್ಲ ಕಹಿ ಕಹಿ ಅನಿಸತ್ತೆ. ಹಾಗಾಗಿ ಇದನ್ನು ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ಮತ್ತು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆಗೆ ಚೆನ್ನಾಗಿ ರೋಸ್ಟ್ ಆಗತ್ತೆ. ನೀವು ವಿಡಿಯೋದಲ್ಲಿ ನೋಡ್ಬೋದು, ಶೇಂಗಾ ಕೂಡ ಮೇಲ್ಗಡೆ ಸ್ವಲ್ಪ ಸಿಪ್ಪೆ ಬಿಚ್ಚಿಕೊಂಡು ಸೀಳ್ದಂಗೆ ಕಾಣ್ತಾ ಇದೆ. ಈ ರೀತಿ ಆದಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಮೇಲ್ಗಡೆ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದಿರುತ್ತೆ. ಈಗ ಸ್ಟೋವ್ನ ಆಫ್ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಹಾಗೆ ಅದೇ ಪ್ಯಾನ್ಗೆ ಸ್ಟೋವ್ನ ಆನ್ ಮಾಡಿ 1 ಟೀಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಜೀರಿಗೆನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಕೋದ್ರಿಂದ ಹಸಿ ಸ್ಮೆಲ್ ಬರೋದಿಲ್ಲ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಜೀರಿಗೆ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾಗಿ ಒಳ್ಳೆ ಘಮ ಬರ್ತಿರತ್ತೆ. ಆಗ ಸ್ಟೋವ್ನ ಆಫ್ ಮಾಡಿ ಇದನ್ನು ನಾವು ಮೊದಲೇ ಹುರಿದು ತೆಗೆದಿಟ್ಕೊಂಡಿರುವಂಥ ಶೇಂಗಾ ಪ್ಲೇಟ್ಗೆ ಸೇರಿಸ್ಕೊಳ್ಬೇಕು. ಈಗ ಅದೇ ಪ್ಯಾನ್ಗೆ 1 ಟೀಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದ್ಮೇಲೆ ಅದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ರೋಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಚಟ್ನಿ ರುಚಿಯಾಗಿ ಬರುತ್ತೆ. ಹಾಗೆ ಕರಿಬೇವು ಸೊಪ್ಪನ್ನು ನಾವು ಊಟಕ್ಕೆಲ್ಲ ಬಳಸಿದಾಗ ಸೈಡ್ಗೆ ಎತ್ತಿಡ್ತಾರೆ. ಹಾಗೆ ಚಟ್ನಿ ಪುಡಿಯಲ್ಲಿ ಸ್ವಲ್ಪ ಜಾಸ್ತಿನೂ ಹಾಕ್ಕೊಂಡ್ರೂ ಏನೂ ಪರವಾಗಿಲ್ಲ. ಇದರಲ್ಲಿ ಸಾಕಷ್ಟು ಆರೋಗ್ಯಕರ ಲಾಭಗಳಿವೆ. ದೇಹಕ್ಕೆ ಕೂದಲಿಗೆ ಅಂತೂ ತುಂಬ ಒಳ್ಳೆಯದು. ಮತ್ತು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹುಣಸೆಹಣ್ಣಿನಲ್ಲಿರುವಂಥ ತೇವಾಂಶ ಕಡಿಮೆ ಆಗುತ್ತೆ. ಇದನ್ನು ಸಣ್ಣ ಉರಿಯಲ್ಲಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಸ್ಟೋವ್ನ ಆಫ್ ಮಾಡಿ ಇದೇ ಬಾಣಲೆಗೆ 2 ಟೀಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪ್ಯಾನ್ ಆಲ್ರೆಡಿ ಬಿಸಿ ಇರೋದ್ರಿಂದ ಅದೇ ಬಿಸಿಯಲ್ಲಿ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಇವಾಗ ಸ್ಟೋವ್ ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳಿ. ಈ ಕಡೆ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ ಮೊದಲೇ ರೋಸ್ಟ್ ಮಾಡಿಟ್ಕೊಂಡಿರುವಂಥ ಶೇಂಗಾ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಆಮೇಲೆ ಅದಕ್ಕೆ ರೋಸ್ಟ್ ಮಾಡಿಟ್ಕೊಂಡಿರುವಂತಹ ಮಸಾಲೆ ಪದಾರ್ಥವನ್ನು ಸೇರಿಸ್ಕೊಳ್ಳಿ. ಇವಾಗ ಇದನ್ನು 2-3 ಸಲ ಪಲ್ಸ್ ಮೋಡಲ್ಲಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ದಪ್ಪನಾಗಿದ್ದರೆ ಸಾಕು. ಈ ಟೈಮಲ್ಲಿ ಬೆಳ್ಳುಳ್ಳಿ ಮತ್ತು ಬೆಲ್ಲನ ಸೇರಿಸ್ಕೊಳ್ಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೇಗ ಹೊಂದ್ಕೊಳ್ಳುತ್ತೆ. ಹಾಗೆ ಇದಕ್ಕೆ ನಾನು ಬೆಲ್ಲನೂ ಸೇರಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ಬೆಲ್ಲ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡ್ರೆ ಶೇಂಗಾ ಪುಡಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಇದನ್ನು ಮತ್ತೆ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ಇದನ್ನು ಪಲ್ಸ್ ಮೋಡಲ್ಲಿ ಇಟ್ಕೊಂಡೆ ರಿವರ್ಸ್ ಡೈರೆಕ್ಷನಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಹಾಗೆ ಈ ರೀತಿ ಪೌಡರ್ ಥರ ಆದರೆ ಸಾಕು, ತುಂಬ ನುಣ್ಣಗೇನು ಮಾಡ್ಕೊಳ್ಳಬಾರ್ದು. ಅಚ್ಚ ಖಾರದ ಪುಡಿ ಮತ್ತು ಅರಿಶಿನ ಪುಡಿಯನ್ನು ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಹಾಕೋದ್ರಿಂದ ತುಂಬ ದಿನಗಳವರೆಗೆ ಕಲರ್ ಡಲ್ ಆಗೋದಿಲ್ಲ. ಹಾಗೆ ಇದನ್ನು ರೂಮ್ ಟೆಂಪ್ರೇಚರ್ನಲ್ಲಿ 15 ದಿನಗಳವರೆಗೆ ಸ್ಟೋರ್ ಮಾಡಿಟ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಶೇಂಗಾ ಚಟ್ನಿ ಪುಡಿ ಯಾವ ರೀತಿ ಮಾಡೋದಂತ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.